ಮೈಸೂರು ರಸ್ತೆಯ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ಅವರು ನಮ್ಮ ಸರ್ಕಾರದಲ್ಲೇ ಶಂಕುಸ್ಥಾಪನೆ ಆಗಿದ್ದು ನಾವೇ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಫಸ್ಟು ನಮಗೆ ಇದನ್ನ ಸರ್ವಿಸ್ ರೋಡ್ ಮಾಡ್ಕೊಡಕ್ಕೆ ಹೇಳಿ ಫಸ್ಟು ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದಾರಲ್ಲ, ನನ್ನ ಗಾಡಿನೇ ಒಳ್ಳೆ ಬಂಪರ್ ಅಲ್ಲಾಡ್ತಾ ಇತ್ತು, ಎಲ್ಲ ಅಲ್ಲಾಡ್ತಾ ಇತ್ತು. ಸೊ ಕ್ವಾಲಿಟಿ ಬಗ್ಗೆ ಫಸ್ಟು ಚೆಕ್ ಮಾಡಲಿ ಆಯಿತಾ. ಆಸ್ಕಾ ಫಾಂಡಿಸ್ ಇಲ್ಲ ಅಂದ್ರೆ ಎಲ್ಲ ಆಯ್ತಿತ್ತು. ಆಸ್ಕಾ ಫಾಂಡಿಸು ಆ ರೋಡ್ಗೆ ಮೂಲ. ಅದಾದಮೇಲೆ ಬಿ ಜೆ ಪಿಯವ್ರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಫೌಂಡೇಶನ್ನು ಪ್ರಾರಂಭ ಅದನ್ನು ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಿ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಆಸ್ಕಾ ಫಾಂಡಿಸ್ ಅವರು. ಈಗ ಫಸ್ಟು ಮಳೆಗಾಲದಲ್ಲಿ ಏನೇನು ಆಯಿತು ಅಂತ ನಾವೇನು ಹೇಳಬೇಕಾದಿಲ್ವಲ್ಲ, ಅದನ್ನೇ ಹೇಳ್ತಾ ಇರೋದು. ಎಷ್ಟು ಜನ ಸತ್ತಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಬಿಟ್ಟರೆ ಮೈಸೂರಿಗೆ ಇರ್ಕೊಂಡ್ರೆ ಎಲ್ಲರೂ ಒಂದು ಕಡೆ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ನಿಲ್ಲಕ್ಕೆ ಜಾಗ ಇಲ್ಲ. ನಾನೇ ಅನುಭವಿಸಿದ್ದೀನಿ, ಇಲ್ಲ ಅನುಭವಿಸಿದ್ದೆ. ಫಸ್ಟು ಜನರಿಗೆ ಸರ್ವಿಸ್ ಪ್ರೊವೈಡ್ ಮಾಡಲಿ, ಆಮೇಲೆ ಟೋಲು ಬೇರೆ ಬೇರೆ ವಿಚಾರ ನಾವು ಮಾತಾಡೋಣ. ಸರ್, ಈಗ ಯಡಿಯೂರಪ್ಪ ಅವರು ಸರ್ ಯಡಿಯೂರಪ್ಪ ಅವರು ಹೋಗೋರು ಹೋಗಲಿ ಬರೋರು ಬರಲಿ ಮುಕ್ತ ಅವಕಾಶ ಇದೆ ಅಂತ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಾರು ಕಳಿಸ್ಬೇಕು ಅಂತ ಆಸೆ ಇದೆ ಅವ್ರು ಕಳಿಸ್ಲಿ, ಮಾತಾಡೋಣ. ಭಾಳ ಸಂತೋಷ, ಕಳಿಸೋರ್ನ ಬೇಡ ಅನ್ನಕ್ಕಾಗಲ್ಲ, ಹೋಗೋರ್ನ ನಿಲ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್ ಅವ್ರು ಹೇಳ್ತಾರೆ. ಬರೋರಿಗೆ ಕ್ಷೇತ್ರ ಮೀಸಲು ಇಡ್ತೀರಾ ಸರ್? ಕ್ಷೇತ್ರ ಟೈಮ್ ನಿಮಗೆ ಟೈಮ್ ಉತ್ತರ ಕೊಡ್ತದೆ.